ಹಾಯ್ ವಿವರ್ಸ್. ಸೊ ಇವತ್ತು ನಮ್ ಜೊತೆ ಬಿಗ್ ಬಾಸ್ ಖ್ಯಾತಿಯ ಮತ್ತೆ ಇವಾಗ ನಾಯಕ ನಟನ ಆಗ್ತಿರುವ ನಮ್ಮ ಪ್ರಥಮ್ ಸರ್ ಇದಾರೆ. ಸೊ ಲೆಟ್ಸ್ ವೆಲ್ಕಮ್ ಪ್ರಥಮ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೊ ಥ್ಯಾಂಕ್ ಯು ಸರ್, ನಿಮ್ದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದೀರಾ. ಸೊ ದೇವತಾ ಮನುಷ್ಯ, ದೇವರಂತ ಮನುಷ್ಯ ಮೂವಿ ಮಾಡ್ತಾ ಇದ್ರ. ಸೊ ತಮ್ ಮೂವಿ ಬಗ್ಗೆ ಒಂಚೂರು. ಕನ್ನಡದ ಮಾಜನತೆಗಳಿಗೆ ನಮಸ್ಕಾರ. ಸೊ ಇದೇ ತಿಂಗಳು ಅಂದ್ರೆ ಫೆಬ್ರವರಿ 2 ತಾರೀಕು ನಿಮ್ಮ ಮುಂದೆ ಬರ್ತಾ ಇದೀವಿ ದೇವರಂತ ಮನುಷ್ಯ ಸಿನಿಮಾದ ಮೂಲಕ. ಸೊ ನನ್ನ ನಟ ಅಲ್ಲ, ನನ್ನನ್ನ ನಟ ಮಾಡಕ್ ಹೊರಟರೂ ತಂಡ ಗೆಲ್ಲಬೇಕು, ಇದು ನನ್ನ ಆಸೆ. 2 ತಾರೀಕು ರಿಲೀಸ್ ಆಗ್ತಾ ಇದೆ ಮಂಜು ನಿರ್ಮಾಣದಲ್ಲಿ, ಕಿರಣ್ ಅವರ ನಿರ್ದೇಶನದಲ್ಲಿ. ಒಂದಿಷ್ಟು ವಿಶೇಷವಾದ ಪ್ರಯೋಗ, ಬೇರೆ ತರನೇ ಇರುತ್ತೆ ಸಿನಿಮಾ, ಫನ್, ಎಲ್ಲಾ ತರ ಎಲಿಮೆಂಟ್ಸ್ ಕ್ಯಾರಿ ಮಾಡುವಂತ ಸಿನಿಮಾ. ಬರೀ ಒಂದಕ್ಕೆ ನಾನು ಫಿಕ್ಸ್ ಆಗೋದು ಬೇಡ ಅಂದ್ರೆ ನನ್ನ ಆಟಿಟ್ಯೂಡ್ ಹೇಗೆ ನೋಡಿದ್ರೆ ಅದಕ್ಕಿಂತ ಬೇರೆ ತರ ತೋರಿಸುವಂತ ಪ್ರಯತ್ನ ನಿರ್ದೇಶಕರು ಮಾಡಿದ್ದಾರೆ. ಸೊ ಆ ತಂಡಕ್ಕೆ ನಾನು ಚಿರೋಣಿ ಆಗಿರ್ತೇನೆ, ಸಿನಿಮಾ ಗೆಲ್ಬೇಕು ಸರ್. ಡೆಫಿನೆಟ್ಲಿ ಗೆಲ್ಲುತ್ತೆ, ಬಿಕಾಸ್ ನಾನು ಟ್ರೈಲರ್ಸ್ ನೋಡಿದೆ, ಬಿಕಾಸ್ ನಿಮ್ದು ಟ್ರೈಲರ್ಸ್ ಎಲ್ಲ ನೋಡಿದೆ ಸರ್. ಇಟ್ಸ್ ರಿಯಲಿ ಸಖದ ಕಾಮಿಡಿ ಇದೆ. ಸೊ ನಿಮ್ ಫಿಲ್ಮ್ ಅಲ್ಲಿ ಬರೀ ಕಾಮಿಡಿ ನೋಡಬಹುದಾ ಅಥವಾ ಆಕ್ಷನ್, ರೊಮ್ಯಾನ್ಸ್ ಎಲ್ಲ ಇದೆಯಾ, ಪ್ಯಾಕೇಜ್ ಇದೆಯಾ? ನನಗೆ ಅಷ್ಟು ರೊಮ್ಯಾನ್ಸ್ ಎಲ್ಲ ಮಾಡಕ್ ಬರಲ್ಲ ಸರ್, ಅದ್ರಲ್ಲಿ ಬೇಕು. ಆದ್ರೆ ಅದೇನು ದೃಷ್ಟಿಕೋನದಲ್ಲಿ ಹೆಂಗೆ ನೀವು ಕೇಳಿದ್ರು ಗೊತ್ತಿಲ್ಲ, ಬಟ್ ನಂಗೆ ಅಷ್ಟೆಲ್ಲ ಪ್ರಾಕ್ಟಿಕಲ್ ಅನುಭವ ಇಲ್ಲ. ನಿರ್ದೇಶಕರು ಏನ್ ಹೇಳಿದ್ರೆ ಮಾಡಿದೀನಿ ಸರ್, ನಾನು ಏನೇ ಮಾಡ್ರು ಅದು ನಿರ್ದೇಶಕರ ಒಂದು ಕಲ್ಪನೆ ಅದು. ಬಟ್ ನಂಗೆ ಅಷ್ಟು ರೊಮ್ಯಾನ್ಸ್ ಎಲ್ಲ ಬರಲ್ಲ ಸರ್, ಅದ್ರ ವೀಕ್ ಅನುಭವ ಕಡಿಮೆ. ಡೆಫಿನೆಟ್ಲಿ ಸರ್, ಅದಕ್ಕೇನಿಲ್ಲ, ಬೆಳೀತಾ ಬೆಳೀತಾ ಅಂದ್ರೆ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಗುತ್ತಲ್ಲ. ಸೊ ಆಬ್ವಿಯಸ್ಲಿ ಇವಾಗ ನಿಮ್ ಫಿಲ್ಮ್ ಬರ್ತಾ ಇದೆ, ಸೊ ಬಿಗ್ ಸಕ್ಸಸ್ ಅಲ್ಲಿ, ಅಂಡ್ ದೇವೇಗೌಡರು ತಮ್ಗೆ ಶುಭ ಹಾರೈಸ್ತಾರೆ ಅಂತ ಕೇಳಿದ್ವಿ, ಇವನ್ ನೋಡದೆ ಕೂಡ. ಸರ್, ಈ ಸಿನಿಮಾ ಹೀರೋ ದೇವೇಗೌಡರು ಸರ್, ಯಾಕಂದ್ರೆ ಸಿನಿಮಾ ಟೈಟ್ಲ್ ಅನ್ನ ಅವ್ರ ವ್ಯಕ್ತಿತ್ವ ನೋಡ್ಕೊಂಡು ಇಟ್ಟಿರೋ ಟೈಟ್ಲ್, ಅವ್ರಿಗಿರೋಬೇಕಾದ ಟೈಟ್ಲ್ ಎತ್ಕೊಂಡ್ಬಿಟ್ಟಿದ್ದೀನಿ ನಾನು. ಅವ್ರು ಕೇಳದೇನೆ ಎತ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಅವ್ರು ಬಂದು ಹರಿಸಿದ್ದು ಅವ್ರು ದೊಡ್ಡತನ ಅವ್ರದ್ದು ಟೈಟ್ಲ್. ಯಾಕಂದ್ರೆ ದೇವರಂತ ಮನುಷ್ಯ ಅಂದ್ರೆ ಯಾರು? ಪ್ರಥಮ್ ಅಂತಾರದ್ ದೇವೇಗೌಡ ಅಂತ ಪಕ್ಕದಲ್ಲಿ ನಿಲ್ಸಿದ್ರೆ ದೇವೇಗೌಡರಲ್ಲಿ ನಾನಿಲ್ಲಿ, ಅವ್ರಿಗೆ ಅದು ಇತ್ತಿಲ್ಲ ಟೈಟ್ಲ್, ಅವ್ರಿಗೆ ಜನ ಮನಸ್ಪೂರ್ವ ಮನ್ಸಲ್ಲಿ ಅನ್ಕೊಂಡ್ರು ಟೈಟ್ಲ್ ಅದು ದೇವೇಗೌಡರದ್ದು. ದೇವರಂತ ಮನುಷ್ಯ ಯಾರು ಕರ್ನಾಟಕಕ್ಕೆ? ದೇವೇಗೌಡ್ರೆ. 50 ವರ್ಷ ಆಯ್ತು ಬಂದಿರ್ಬೋದಾಗಿತ್ತು ಅವರು, ರಾಜಕೀಯಕ್ಕೆ ಬಂದ 50 ವರ್ಷ ಆಗಿದೆ, ಆದ್ರೆ ಈಗ್ಲೂ ರೈತರಿಗಾಗಿ ದುಡಿತಾನೆ ಇರ್ತಾರೆ ವ್ಯಕ್ತಿ. ಸೊ ದಟ್ಸ್ ದೇವೇಗೌಡರು. ಸೊ ಅದಕ್ಕೆ ಅವ್ರಿಗಿರುವಂತ ಟೈಟ್ಲ್ ಅದು ಅವ್ರಿಗೆ ಸರ್, ಅದನ್ನ ಅವ್ರು ಕೇಳದೇನೆ ಎತ್ಕೊಂಡ್ಬಿಟ್ಟಿದ್ದೀನಿ ಸರ್ ನಾನು. ಆದ್ರೂ ಅವರು ನಿಮ್ಗೆ ಶುಭ ಹಾರೈಸ್ತಾ ಇದಾರೆ, ಹಿ ವಾಸ್ ವೆರಿ ಹ್ಯಾಪಿ ಸರ್. ಲೈಫ್ ಅಲ್ಲಿ ನನಗೆ ಯಾರು ಬಂದು ಪ್ರಥಮ್ ನಿಮ್ಗೆ ಆಸ್ಕರ್ ಬಂದೈತೆ, ನೊಬೆಲ್ ಬಂದೈತೆ, ನಿಂಗೆ ಅಂತ ಪ್ರಶಸ್ತಿ ಬಂದೈತೆ, ನಂಗೆ ಎಕ್ಸೈಟ್ಮೆಂಟೇ ಆಗಲ್ಲ. ಎಂತ ಮಾತು ಹೇಳುದು ಸರ್ ದೇವೇಗೌಡರು 3 ದಿನ, ಪ್ರಥಮ್ ನನ್ನ ಗೆಳೆಯ ಸರ್, ಜೀವನದಲ್ಲಿ ಎಂಥ ಮಾತು ನಂಗೆ ಸಿಗಕ್ ಸಾಧ್ಯನೇ ಇಲ್ಲ ಸರ್. ಸರ್, ನೊಬೆಲ್ ಪ್ರಶಸ್ತಿನೂ ಅದ್ರ ಮುಂದೆ ಏನೂ ಇಲ್ಲ ಸರ್, ದೇವೇಗೌಡರ ಮುಂದೆ ಏನೂ ಇಲ್ಲ ನನಗೆ. ಅವ್ರು ಹೇಳೋ ಮಾತು ಸರ್, ಈ ಸಿನಿಮಾ ಹೀರೋ ಅವರು ಸರ್, ಅವ್ರ ಹೆಸರು ಹೇಳ್ಕೊಂಡು ಅವರಿಂದ ಸಿನಿಮಾ ಮಾಡ್ತಾ ಇದೀನಿ, ಅವ್ರ ಆಶೀರ್ವಾದದಿಂದ ಇವತ್ತಿಗೂ ಬದುಕಿದ್ದೀನಿ. ಸೊ ಆಲ್ ದಿ ಬೆಸ್ಟ್ ಸರ್, ನಿಮ್ಗೆ ಧನ್ಯವಾದಗಳು ಸರ್, ಮತ್ತೆ ಗ್ರ್ಯಾಂಡ್ ಸಕ್ಸಸ್ ಆಗಲಿ ನಿಮ್ಮ ನಾರಾಯಕೆಯಲ್ಲಿ ಸರ್. ಸಿಎಂ ಮೆಚ್ಕೊಂಡ್ರದ್ದು ನಾನು ಈಗ ಹೇಳಲ್ಲ, ನೀವು ನೋಡಿ ಅದನ್ನ, ಅದನ್ನ ನೀವು ನೋಡಿ. ಡೆಫಿನೆಟ್ಲಿ. ಸೊ ದೇವೇಗೌಡರ ಆ ಕ್ಲಿಪ್ ಅನ್ನು ಕೂಡ ಇವತ್ತು ನಮ್ಮ ವಿಡಿಯೋ ಅಲ್ಲಿ ನಿಮ್ಗೆ ತೋರಿಸ್ತೀವಿ. ಸೊ ಟಿಲ್ ದೆನ್ ಬೈ ಗೈಸ್, ಲವ್ ಯು, ಥ್ಯಾಂಕ್ ಯು. ಮಂಜುನಾಥ್ ಎಸ್ ಸಿ, ಕಿರಣ್ ಶೆಟ್ಟಿ, ಪ್ರಥಮ್ ನನ್ನ ಗೆಳೆಯ, ದೇವರಂತ ಮನುಷ್ಯ ನೋಡ್ಬೇಕು ಅನ್ನೋ ಆಸೆ. ಪ್ರಥಮ್ ಒಳ್ಳೆ ಹುಡುಗ, ಇವ್ರ ಸಿನಿಮಾ ದೇವರಂತ ಮನುಷ್ಯ, ದೇವರಂತ ಮನುಷ್ಯ ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ, ನಾನು ಶೋಭರಾಜ್ ಮಾತಾಡ್ತಿರೋದು. ನಾನು ಮಾತಾಡ್ತಿರೋ ವಿಷಯ ಏನಂದ್ರೆ, ಈಗ ಒಂದು ಸಿನಿಮಾ ರಿಲೇಟೆಡ್, ದೇವರಂತ ಮನುಷ್ಯ. ದೇವರಂತ ಮನುಷ್ಯ ಅಂದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾರು ಅಂತ. ಸರಿ, ಯಾರೂ ಅಲ್ಲ, ನಮ್ಗಳ ಇಡೀ ಕರ್ನಾಟಕದ ಜನರ ಮನಸ್ಸು ಗೆದ್ದಂತ, ಎಲ್ಲರ ಮನೆ ಮನೆ ಮಾತಾಗಿರೋ ನಮ್ಮ ಪ್ರಥಮ್ ಬಿಗ್ ಬಾಸ್ ಹೀರೋ. ಅವರು ಈ ಚಿತ್ರದಲ್ಲಿ ನಾಯಕ ನಟನಾಗ ನಟಿಸ್ತಿದ್ದಾರೆ. ಈ ಚಿತ್ರಕ್ಕೆ ಕಿರಣ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ, ಮಂಜು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ವ್ಯಕ್ತಿಗೆ ಸೂಟೇಬಲ್ ಆಗುವಂಥ ಟೈಟ್ಲ್ ಇತ್ತು, ಯಾಕಂದರೆ ಭಾಳ ವರ್ಷದಿಂದ ನೋಡಿದ್ದೀನಿ ಅವರು ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡ್ತಿದ್ದಾಗಲೂ ನೋಡಿದ್ದೀನಿ. ತುಂಬ ಈ ದೇವತಾ ಮನುಷ್ಯ ಅಂತಾರಲ್ಲ, ಆ ಥರ ವ್ಯಕ್ತಿ ಅಪ್ಪ. ನನ್ನ ಪ್ರೀತಮ್ ಬಗ್ಗೆ ಯಾಕೆ ಹೀಗೆ ಮಂಜು, ಸಾರಿ ಕ್ರಿಕೆಟ್ ಕಟ್ಕೊಂಡು, ದೇವರಂತ ಮನುಷ್ಯ ಅಲ್ಲ, ಫುಲ್ ಹೆಸರೇನು? ಪ್ರಥಮ್ ಅಲ್ಲ, ಬೇರೆ ಏನೋ ಎಕ್ಸ್ಟ್ರಾ. ಒಳ್ಳೆ ಹುಡುಗ ಪ್ರಥಮ್, ಒಳ್ಳೆ ಹುಡುಗ. ನಾನು ಈ ದೇವರಂತ ಮನುಷ್ಯದ ಸಿನಿಮಾ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಈ ದೇವರು ಈ ಮನುಷ್ಯ ಎರಡು ಸೇರಿದಾಗಲೇ ಆಗೋದು ನಮ್ಮ ಪ್ರಥಮ ಅವರು. ಯಾಕಂದರೆ ಅವರು ಎಲ್ಲರ ಮನಸ್ಸಲ್ಲೂ ಇದ್ದಾರೆ ಅವರು. ಸೊ ಅವರು ಈ ಸಿನಿಮಾ ಮಾಡ್ತಾ ಇದ್ದಂದ್ರೆ ನಮ್ದೆಲ್ಲ ಕರ್ತವ್ಯ ಏನಂದರೆ, ಇಷ್ಟು ದಿವಸ ನಾವು ಬಿಗ್ ಬಾಸ್ನ ಮನೇಲಿ ಕೂತ್ಕೊಂಡು ನೋಡ್ತಿದ್ವಿ, ಸೊ ನಾವೆಲ್ಲ ಪಣ ತೊಡೋಣ, ಈ ಚಿತ್ರನ ನಾವು ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ.
ಥಿಯೇಟರ್ ಅಲ್ಲಿ ನೋಡಬೇಕು, ಚಿತ್ರ 100 ಡೇಸ್ ಆಗ್ಬೇಕು. ನಮ್ಮ ಪ್ರೀತಮ್ ಅವರು ಬಹಳ ಎತ್ತರದಲ್ಲಿ ಬೆಳಿಬೇಕು, ಅವ್ರ ಒಳ್ಳೆ ಹೆಸರು ಬರಬೇಕು. ಯಾಕಂದ್ರೆ ಅವ್ರು ಏನೇ ಮಾಡಿದ್ರು ಅವರು ನಮ್ಮ ಕರ್ನಾಟಕದ ಆಸ್ತಿ, ನನ್ನ ಆಸ್ತಿ, ನಿಮ್ಮ ಆಸ್ತಿ. ಸೊ ನಾವೆಲ್ಲ ಸೇರಿ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಆಲ್ ದಿ ಬೆಸ್ಟ್ ಟು ಯು ಪೀಪಲ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಐ ಲವ್ ಯು ಪ್ರೀತಮ್. ರಾಘವೇಂದ್ರ, ನಮ್ಮ ಪ್ರಥಮ ಸಿನಿಮಾ ದೇವರಂಥ ಮನುಷ್ಯ. ಪ್ರಥಮವಾಗಿ ಪ್ರಥಮ ಅವರು ನಿಮ್ಮೆಲ್ಲರ ಮನಸ್ಸನ್ನು ಭಾಳ ಆಳವಾಗಿ ಗೆದ್ದಿರೋದ್ರಿಂದ ಆಡಿಯೋ ಆಡಿಯೋ ಲಾಂಚ್ ಆಗಿದೆ, ಆಡಿಯೋ ಹಿಟ್ ಆಗಿದೆ. ನೀವು ಸಿನಿಮಾನ ಹಿಟ್ ಮಾಡಬೇಕು. ಇನ್ನು ಕೆಲವೇ ದಿನಗಳಲ್ಲಿ ದೇವರಂಥ ಮನುಷ್ಯ ರಿಲೀಸ್ ಆಗ್ತಿದೆ. ಅಭಿಮಾನಿ ದೇವರುಗಳಾದ ನೀವುಗಳು ಆ ಆಶೀರ್ವಾದನ ನಮ್ಮ ಪ್ರಥಮ ಮೇಲೆ ಸದಾಕಾಲ ಇಟ್ಟಿರಬೇಕು ಅಂತ ನಾನು ಕೇಳ್ಕೊತೇನೆ. ಆಪ್ತರಾದ ಪ್ರಥಮ ಅವ್ರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳೋ ಹಾಗಿಲ್ಲ, ಯಾಕಂದರೆ ನೀವೆಲ್ಲ ನೋಡಿದ್ದೀರಾ, ಅವ್ರಿಗೆ ನಿಮ್ಮ ಮನಸ್ಸುಗಳಲ್ಲಿ ಸ್ಥಾನ ಕೊಟ್ಟಿದ್ದೀರಾ. ಅದೇ ರೀತಿ ಅವ್ರಿಗೂ ಕೂಡ ವ್ಯವಹಾರಿಕವಾಗಿ ಒಳ್ಳೆಯದಾಗಲಿ ಅಂತ ನಾನು ನಿಮ್ಮಲ್ಲಿ ನಾನು ಬೇಡ್ಕೋತೀನಿ. ದೇವರಂಥ ಮನುಷ್ಯ ಸಕ್ಸಸ್ ಆಗಿ ಯಾರ ಒಬ್ಬ ಒಳ್ಳೆಯ ಹಿನ್ನೆಲೆ ಗಾಯಕರು, ದೇವರಂಥ ಮನುಷ್ಯ ಚಿತ್ರದಲ್ಲಿ ಅವರು ಆಡಿರ್ತಕ್ಕಂಥ ಹಾಡು ಬಹಳ ಸೊಗಸಾಗಿದೆ, ಇಂಪಾಗಿದೆ. ಪ್ರಥಮ ಒಳ್ಳೆಯದೇ ಅವ್ರ ಸಿನಿಮಾ, ಮತ್ತೆ ಇದು ಪ್ರಥಮ ಸಿನಿಮಾ. ಈ ಸಿನಿಮಾದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲರಿಗೂ ವಿಶೇಷವಾಗಿ ಪ್ರಥಮ ನಿಮಗೆ ಶುಭವಾಗಲಿ, ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ.